ಕರ್ನಾಟಕಕ್ಕೆ ಬಸಿರಾಜ್ ಮಾಡ್ತಾರಂತ ಉದ್ಯಮರ ಕರ್ನಾಟಕಕ್ಕೆ ಮೊತ್ತ ಮೊದಲ ಬಾರಿಗೆ ಫ್ರೀ ಸ್ಟೈಲ್ ರಾಕ್ ಕ್ಲೈಂಬಿಂಗ್ ನ ಅವಂದೇ ಆದ ಶೈಲಿಯಲ್ಲಿ ಕಲಿಸ್ಕೊಟ್ಟವನು ಬಸಿರಾಜ. ಅದೊಂದು ವಿಶ್ವದಲ್ಲೇ ಅವಂದೇ ಒಂದು ವೆರೈಟಿ, ಅವನು ಬಾರ್ನ್ ಗಿಫ್ಟ್ ಅವನಿಗೆ. ಅವನು ತನ್ನ ವೆರೈಟಿನ ಇಂಟ್ರೊಡ್ಯೂಸ್ ಮಾಡಿದ ಪ್ರಪಂಚಕ್ಕೆ. ಇನ್ನೂ ಯಾರು ರೆಕಗ್ನೈಸ್ ಮಾಡಿಲ್ಲ, ಮಾಡ್ತಾರೆ ಇಂಥವರಿಂದ. ಈ ಹುಡುಗರು ಇವನು ರಫಿ, ಇನ್ನು ಯಾರ ಹೆಸರು ಹೇಳ ಶಿಷ್ಯರು? ನನ್ನ ಹೆಸರು ಮೊಹಮ್ಮದ್ ಹುಸೇನ್, ಅರ್ಜುನ್ ಮದನ್. ಅರ್ಜುನ್ ಮದನ್ ಇನ್ನು ಹೆಣ್ಮಕ್ಳು ಕಲ್ತಿದಾರಲ್ಲ, ಕಾವ್ಯ ಅಂತ ನ್ಯಾಷನಲ್ ಚಾಂಪಿಯನ್, ನ್ಯಾಷನಲ್ ಚಾಂಪಿಯನ್ ಆಗಿದ್ದಾರೆ. ಇವಾಗ ಬನ್ನಿ ಈ ಹುಡುಗನ ರಾ ಎಕ್ಸ್ಪೀರಿಯನ್ಸ್ ನೋಡೋಣ. ಅಲ್ಲಿ ಒಂದು ಅಂತ ಕಟ್ಟಲ್ಲ, ಏನೂ ಮಾಡಲ್ಲ. ಅವನು ಬೆರಳು ತೋರಿಸಲಿ ಬರಲಿ, ಹತ್ತಿ ಹತ್ತಿ ಎಷ್ಟು ರಫ್ ಆಗಿದೆ ನೋಡಿ ಬೆರಳು. ಇದು ಐರನ್ ರಾಡ್ಗಳಾದಂಗಾಗಿದೆ ಒಂದು. ಇದು ಕೋತಿ ರಾಜನ ಗಿಫ್ಟ್ ಚಿತ್ರದುರ್ಗದಲ್ಲಿ ಹಚ್ತಾ ಇದ್ದಾನೆ ನೋಡಿ. ಯಾವುದೇ ಒಂದು ಹಣದ ಅಪೇಕ್ಷೆ ಇಲ್ಲ ಅವರಿಗೆ, ತನ್ನ ಕಲೆ ಮತ್ತೆ ಈ ವಿದ್ಯೆನ ಪ್ರಚಾರ ಮಾಡೋ ಒಂದು ಉದ್ದೇಶ ಅಷ್ಟೇ. ಅದೇ ಎಷ್ಟು ವಯಸ್ಸು ನಿಂಗೆ? 24. ತುಂಬಾ ಗ್ರೇಟ್, ತುಂಬಾ ಸಂತೋಷ ಆಯ್ತು ನಮ್ಗೆ. ನಿನಗೆ ಏನ್ ಬೇಕಪ್ಪಿ? ಏನು ಸಂತೋಷ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಅಹೋರಾತ್ರ ಹುಸೇನ್ ಅನ್ನ ಜೊತೆ. ಚಿತ್ರದುರ್ಗದ ಇಂಡೋ ಇಸ್ಲಾಮಿಕ್ ಶೈಲಿಯ ದ್ವಾರ ಇದು. ಆಗಿನ ಕಾಲದ ಎಲ್ಲರನ್ನೂ ಗಮನದಲ್ಲಿಟ್ಕೊಂಡು ಬುಚ್ಚುಗತ್ತಿ ಬರಮಣ್ಣನಾಗಿದ್ದ, ದೇಶದಲ್ಲಿರೋ ಎಲ್ಲ ಧರ್ಮಗಳನ್ನು ಗಮನದಲ್ಲಿಟ್ಕೊಂಡು ಮಾಡಿದ ದ್ವಾರ ಇದು. ಈ ದ್ವಾರ ಮಾಡಿದ್ದೇನಕ್ಕೆ ಅಂದ್ರೆ, ಇಲ್ಲಿ ರಾಜರು ಹೋಗುವ ದ್ವಾರ, ಆನೆನೂ ಹೋಗ್ಬೋದು ಕುದುರೆನೂ ಹೋಗ್ಬೋದು, ಇಲ್ಲಿ ಸಾಮಾನ್ಯ ಪ್ರಜೆಗಳು ಹೋಗುವ ದ್ವಾರ. ನಾವು ಇವತ್ತು ಉಲ್ಟಾ ಮಾಡೋಣ, ಇದನ್ನ ರಾಜರು ಹೋಗುವ ದ್ವಾರ, ಇದು ಪ್ರಜೆಗಳ ಹೋಗುವ ದ್ವಾರ ಅಂತ ಮಾಡೋಣ. ಯಾಕಂದ್ರೆ ಈಗ ನಡೀತಾ ಇರೋದು ಪ್ರಜಾಪ್ರಭುತ್ವ, ಮಂತ್ರಿಗಳೆಲ್ಲ ಇದರಲ್ಲಿ ಬರಬೇಕು. ಯಾಕಂದ್ರೆ ಪ್ರಜೆಗಳ ಕೆಳಗಡೆ ಅವರು ಕೆಲಸ ಮಾಡೋರು. ತೋರಿಸಲ್ಲಿ ಪ್ರಜೆಗಳ ಕೆಲಸ ಅವರು ಕೆಲಸ ಮಾಡೋರು, ಪ್ರಜೆಗಳಾಗುವವರೆಲ್ಲ ಇದ್ರಲ್ಲಿ ಹೋಗಿ, ರಾಜ ಆಗ್ಬೇಕು ಅಂತ ಅನ್ಕೋತಿರೋ ಅವ್ರು ಅದ್ರಲ್ಲಿ ಹೋಗಿ ನಡೀರಿ. ರಾಜ